ಹೈಸ್ಕೂಲ್ ಶೆಟ್ಟಿ ಬರುವಾಗ ತುಂಬ ಇಷ್ಟ ಕರೆಕ್ಟ್ ಆಗಿ ಒಂದು ಗಂಟೆ ಇನ್ನೊಂದು ಸಲ ಯಾವತ್ತಾರ ಮಧ್ಯಾಹ್ನ ಬಂದು ಆ ಶೆಟ್ಟಿಗೋಸ್ಕರ ಆ ಶೆಡ್ಡಲ್ಲಿ ನಿಂತಿರ್ತೀವಿ. ಆ ಒಂದು ಶೆಟ್ಟಿಗೆ ಒಂದೊಂದು ಫ್ಯಾಮಿಲಿ ಬಂದಿರ್ತೀವಿ, ಅದ್ರ ಏನೋ ಕಾಯಿಲೆ ಇವತ್ತು ಅದ್ರ ಮುಂದೆ ಹುಲ್ಲಾಕಿದ್ರು ತಿನ್ನಲ್ಲ ಅವ್ರು ಬಂದು ನಮ್ಗೆ ಹೇಳ್ತಾರೆ ಇಂಥ ನಂಬರ್ ಸಿಗುತ್ತೆ ಇಲ್ಲ ಏನು ಮಾಡಬೇಕು ಆದ್ರೆ ಇಮ್ಮಿಡಿಯೇಟ್ ಆಗಿ ಹಾಕ್ತಿರ್ತಾರೆ. ಹೌದು ಜ್ವರ ಅದು ಡಾಕ್ಟರ್ ಕೊಡ್ತಾರೆ, ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಅದು ಡಾಕ್ಟರ್ ಡ್ರೆಸ್ಸಿಂಗ್ ಎಲ್ಲ ಏನೋ ಗೀರ ಹುಳ ಇರುತ್ತೆ ಗಾಯ ಇರುತ್ತೆ ಅದಕ್ಕೆಲ್ಲ ನಮ್ಮ ಲೇಬರ್ ಮಾಡ್ತಾರೆ. ಇಂಜೆಕ್ಷನ್ಸು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಡಾಕ್ಟರ್ ಮಾಡ್ತಾರೆ. ಪಬ್ಲಿಕ್ ಡೊನೇಷನ್ ಕೊಡ್ತಾರೆ, ಇದು ಗೌರ್ಮೆಂಟ್ ಒಂದು ಪೈಸ ಕೊಡಲ್ಲ, ನಮ್ಮ ಡೈಲಿ 60-70 ಕಡೆ ಕೊಡ್ತಾರೆ ಒಂದು ದಿನ ಡೊನೇಷನ್ಸ್ ಕೊಡ್ತಾರೆ. ಸಾಯಂಕಾಲ ಎರಡು ಸೇರಿ ಹೌದು ಇಲ್ಲ 50 ರೂಪಾಯಿ ಲೇಟ್ ಇಲ್ಲ ಬಂದು ಕೂಪನ್ ಸಿಸ್ಟಮ್ ಇದೆ ನಮಗೆಲ್ಲ. ಹಸುಗಳಿಗೆ ಯಾವ ಸಮಯದಲ್ಲಿ ಊಟ ಕೊಡ್ತೀವಿ? ಬೆಳಿಗ್ಗೆ ಮಾರ್ನಿಂಗ್ ಒಂದು 7 ಈಗ 11 ಗಂಟೆಗೆ ಹುಲ್ಲು ಹಾಕಿ ಕಟ್ಟಿದೆ, ಇನ್ನೂ 4 ಕಟ್ಟಿದೆ. ಟೂ ಟೈಮ್ ಬೋಸ ಒಂದು ಸಲ ಹಸುಗಳಿಗೆ ನೀರು ಎಲ್ಲಿ ತರ್ತೀವಿ? ಸೇಲ್ ಮಾಡಿ ಅಗ್ರಿಕಲ್ಚರ್ ಕೊಡ್ತೀರಾ?